ಹಲೋ, ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಆರಾಮದಿರಿ, ಸೇಫ್ ಆಗದಿರಿ ಅನ್ಕೋತೀನಿ. ಸೊ ಇವತ್ ಸ್ಪೆಷಲ್ ಐತಿ ಇವತ್ತಿನ ಡೇ, ಯಾಕಂದ್ರೆ ಯುಗಾದಿ ಸೆಲೆಬ್ರೇಷನ್ ಮಾಡತಾರ ಕನ್ನಡ ಸಂಘದವ್ರು. ಅಂಡ್ ದೆನ್ ನಮ್ ಕಾರ್ ಫೈನಲೈಸ್ ಮಾಡಕ್ ಹೊಂಟೇವಿ ನಾವ್. ಯಾವ ಕಾರ್ ಯಾವ ಮಾಡೆಲ್ ಎಲ್ಲ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಅಂಡ್ ಫೈನಲೈಸ್ ಅಂತೂ ಆಲ್ರೆಡಿ ಮಾಡೇವಿ. ಅಂಡ್ ಇವತ್ತು ಲೋನ್ ಎಲ್ಲ ತಗ್ಸೋ ಪ್ರೊಸೀಜರ್ ಐತಿ ಅನ್ಕೋತೀನಿ. ಪ್ರಶಾಂತಿಗೆ ಗೊತ್ತ ಬಹಳ. ಪ್ರಶಾಂತ್ ಲಾಸ್ಟ್ ವೀಕ್ ಹೋಗಿ ಟೆಸ್ಟ್ ಡ್ರೈವ್ ಎಲ್ಲ ಮಾಡ್ಕೊಂಡು ಬಂದ್ರ. ಅಂಡ್ ಇವತ್ತು ಫೈನಲೈಸ್ ಮಾಡಿ ಟ್ಯೂಸ್ಡೇ ತಗೋತೇವಿ. ಟ್ಯೂಸ್ಡೇ ಇಟ್ಸ್ ಅ ಗುಡ್ ಡೇ, ಹನುಮ ಜಯಂತಿ ಆಯ್ತಂತ. ಸೊ ಹನುಮ ಜಯಂತಿ ದಿನ ತಗೋತೇವಿ. ಅಂಡ್ ಈಗ ಯುಗಾದಿ ಊಟ ಮಾಡಕ್ ಹೊಂಟೇವಿ. ಬಾಳೆಯಲ್ಲಿ ಊಟ ಅದು ಸಿಕ್ಕಾಪಟ್ಟೆ ಬಿಸಿಲು ಐತಿ ಸಿಯಾಟಲ್ದಾಗ, ಶಕಿನೂ ಆಗತೈತಿ. ಫುಲ್ ನಾನು ತಯಾರಿ ಆಗೇನಿ. ಇಂಡಿಯಾ ಅಂತರ ಚುಡಿದಾರ್ ಎಲ್ಲ ತಂದಿದ್ದೆ ಹೊಸದ, ಅವನ್ನೆಲ್ಲ ಹಾಕೊಂಡೇನಿ. ಅಂಡ್ ಲೆಟ್ಸ್ ಗೋ. ಊಟ ಏನೆ ಅಂಡ್ ನಾರ್ತ್ ಕರ್ನಾಟಕ ಊಟ ಐತಿ ಫುಲ್. ಪ್ರಶಾಂತ್ ಯಾಕೆ ಬರಕ್ ರೆಡಿ ಆದ್ರ ಅಂದ್ರ ಏನೈತಿ ಸ್ಪೆಷಲ್? ಗೋಧಿ ಹುಗ್ಗಿ ಐತಿ ಸ್ಪೆಷಲ್. ಅಂಡ್ ದೆನ್ ಶೇಂಗಾ ಹೋಳ್ಗಿ ಐತಿ, ಧಾರವಾಡ ಪೇಡ ಐತಿ ಸ್ವೀಟ್ಸ್ ದಾಗ. ಅಂಡ್ ಬೇರೆವೆಲ್ಲ ನಾರ್ಮಲ್ ನಮ್ದ ಜೋಳದ ರೊಟ್ಟಿ ಆಗಿರ್ಬೋದು, ಎಣ್ಗಾಯ ಕಾಳ್ ಪಲ್ಲೆ ಎಲ್ಲ ಐತಿ. ಹೋಗಿ ಮಸ್ತ್ ಬ್ಯಾಟಿಂಗ್ ಮಾಡಿ ಬರೂನಂತ. ಅಂಡ್ ನಾವಿಬ್ರ ಹೊಂಟೇವಿ, ನಮ್ ಫ್ರೆಂಡ್ಸ್ ಎಲ್ಲಾರು ಹೊರಗದಾರ, ಅಂದ್ರೆ ಸಿಯಾಟಲ್ ಇಂತ್ರ ಹೊರಗದಾರ, ಎಲ್ಲಾರು ವೆಕೇಶನ್ ದಾಗ ಅದಾರ. ಸೊ ಅದಕ್ಕೆ ನಾವಿಬ್ರ ಹೊಂಟೇವಿ ಈಗ. ಚಲೋ ಅಲ್ಲಿ ಹೋಗಿ ನಿಮ್ಗೂ ತೋರಿಸ್ತೇನಿ. ಹಾಯ್ ಪ್ರಶಾಂತ್, ಹೆಂಗೈತ್ ಬಿಸಿಲು? ಚಲೋ ಅದ, ಚಲೋ ಬಿಸಿಲು ಅದ. ಬಾ ದಿವಸ ಆದಿಂದ ಬಿಸಿಲು. ಹೌದು, ಬಾ ಜಾಕೆಟ್ ಇಲ್ದ ಅಡ್ಡಾಡಾತ. ಮಸ್ತ್ ಐತ್ ಬಿಸಿಲು. ಬ್ಯಾಟಿಂಗ್ ಮಾಡಕ್ ರೆಡಿ ಅದಿ? ಎಸ್. ಗೋಧಿ ಹುಗ್ಗಿ ಫುಲ್ ತಿನ್ಬೇಕು. ಮಸ್ತ್ ಇಲ್ಲ, ಮತ್ತೊಂದು ಮೂರ್ ನಾಲ್ಕು ಟೈಪ್ ಸ್ವೀಟ್ಸ್ ಅದಾವ. ಸೊ ಇದ ಸ್ಕೂಲ್ದಾಗ ಐತಿ, ಲೈಕ್ ವಾಷಿಂಗ್ಟನ್ ಸ್ಕೂಲ್ ಇದ ಕರ್ಕ್ಲ್ಯಾಂಡ್ ದಾಗ ಐತಿ. ಸೊ ಅದು ಒಂದು ಅವ್ರ ಫುಡ್ ಕೋರ್ಟ್ದಾಗ ಮಾಡಿರ್ತಾರ ಅರೇಂಜ್ಮೆಂಟ್ಸ್ ಎಲ್ಲ. ಆಲ್ರೆಡಿ ಎಷ್ಟು ಜನ ಬಂದಾರ, ಎಷ್ಟು ಕಾರ್ ಆಲ್ರೆಡಿ ಪಾರ್ಕ್ ಆಗ್ಯಾವ. ಲೆಟ್ಸ್ ಗೋ. ಯುಗಾದಿ ಹಬ್ಬಕ್ಕೆ ಭಾರಿ ಡೆಕೋರೇಷನ್ ಮಾಡಿಸಿದ್ರ ಭಾಳ ಚಂದ ಆಗೈತಿ ಡೆಕೋರೇಷನ್. ಪಿಕ್ಚರ್ಸ್ ಅಂತೂ ಕ್ಯೂಟ್ ಕ್ಯೂಟ್ ಆಗಿ ಬಂತ. ಈ ಫೋಟೋ ಆಪ್ಸ್ ಮುಂದೆ ನಿಂತು ಫೋಟೋ ತೆಗೆಸ್ಕೊಂಡ್ವಿ. ಆ್ಯಂಡ್ ಆಮೇಲೆ ಫೋಟೋ ಎಲ್ಲ ತೆಗೆಸ್ಕೊಂಡು ಆದಮೇಲೆ ಕ್ಯೂದಾಗ ನಿಂತಿದ್ವಿ. ಇಲ್ಲೆಲ್ಲ ನೋಡ್ಬೋದು ಅರೇಂಜ್ಮೆಂಟ್ ಮಾಡತ್ತಾರ. ಇನ್ನೂ ಬಾಳೆಯಲ್ಲಿ ಇಟ್ಟು ಬಾಟಲ್ಸ್ ಎಲ್ಲ ಇಡತ್ತಾರ. ಅದು ಒಂದ್ಸಲ ಕಂಪ್ಲೀಟ್ ಆತ ಅಂದ್ರೆ ನಮಗೆ ಬ್ಯಾಚ್ ವೈಸ್ ಕರೆದು ಊಟ ಹಾಕ್ತಾರ ಅವ್ರ. ಸೊ ಬಾಳೆಯಲ್ಲಿ ಊಟ ಭಾಳ ದಿವಸ ಆದ್ಮೇಲೆ ಊಟ ಮಾಡತ್ತೇನಿ. ನೋಡ್ರಿ ಏನೇನೈತಿ ಊಟಕ್ಕೆ ಅಂತ ಹೇಳಿ. ಧಾರವಾಡ ಪೇಡ ಓವರ್ ಲೈಕ್ ಥ್ಯಾಂಕ್ ಯು ಹುಗ್ಗಿ ಕಟ್ಟಿ, ಹುಗ್ಗಿನ ಕಟ್ಟಿ, ಶೇಂಗಾ ಹೋಳ್ಗಿ ಥ್ಯಾಂಕ್ ಯು. ಹೆಣ್ಣು ಕಿತ್ತ ಸೊ ಊಟ ಎಲ್ಲ ಆತ. ಚಲೋ ಇತ್ತು ಊಟ. ನಂಗೆ ಭಾಳ ಅಂದ್ರೆ ಹುಗ್ಗಿ ಸೇರ್ತ, ಆಮೇಲೆ ಮಿರ್ಚಿ ಇತ್ತ, ಮಿರ್ಚಿ ಸೇರ್ತ. ಆ್ಯಂಡ್ ಊಟ ಮಾಡಿ ಈಗ ನಮ್ದು ಕಾರ್ ನೋಡಕ್ ಬಂದೇವಿ. ತೋರಿಸ್ತೇನೆ ನಿಮಗೂ ನಾವು ಯಾವ್ದು ಫೈನಲೈಸ್ ಮಾಡೇವಿ ಅಂತ. ನಾ ಇನ್ನೂ ಟೆಸ್ಟ್ ಡ್ರೈವ್ ಮಾಡಿಲ್ಲ, ಕೇಳೋಣ ಅವ್ರೀಗ ಟೆಸ್ಟ್ ಡ್ರೈವ್ ಇವತ್ತು ಮಾಡಿಸ್ತಿರೋ ಅಂತ. ಮಸ್ತ್ ಬಿಸಿಲೈತಿ ನಮ್ಮ ಊರಾಗ. ಆ್ಯಂಡ್ ಫುಲ್ ಶಕೆ ಆದೈತಿ ಫಸ್ಟ್ ಟೈಮ್ ಭಾಳ ದಿವಸ ಆದಮೇಲೆ. ಆ್ಯಂಡ್ ಯಾ ಶೋರೂಮಿಗೆ ಬಂದೇವಿ. ಲೆಟ್ಸ್ ಗೋ. ಸೊ ಶೋರೂಮ್ದಾಗ ಅದೇವ್ ಆಲ್ರೆಡಿ, ಬಟ್ 2:30 ಅಪಾಯಿಂಟ್ಮೆಂಟ್ ಕೊಟ್ಟಾರ. 2:10 ಆಗೈತಿ, ಇನ್ನೂ 20 ಮಿನಿಟ್ಸ್ ವೇಟ್ ಮಾಡ್ಬೇಕು.
ಬಿಕಾಸ್ ಅವ್ರು ಬೇರೆದವ್ರ ಜೊತೆ ಹೋದ್ರಲ್ಲ ಟೆಸ್ಟ್ ಡ್ರೈವ್ ಮಾಡಕ್ಕೆ, ಬೇರೆದವ್ರು ಇದ್ರೆ ಇನ್ನೊಬ್ರು ಅವ್ರ ಜೊತೆ ಹೋದ್ರ ಇನ್ನು 20 minutes ವೇಟ್ ಮಾಡ್ಬೇಕ. ಬೇಜಾರ. ಯಾವ ಕಾರ್ ತಗೊಂಡಿ? ಕಿಯಾ. ಕಿಯಾ ಸ್ಪೋರ್ಟಾಜ್. ಕಿಯಾ ಕಿಯಾ ತಗೊಂಡಿ. ಆ್ಯಂಡ್ ಇಟ್ಸ್ ಅ ಎಸ್ ಯು ವಿ. ಫಸ್ಟ್ ನಮ್ದು ಸೆಡಾನ್ ಇತ್ತು, ಹುಂಡಾಯ್ ಎಲ್ಲ ಅಂತರ ಅಲ್ಲ, ಹುಂಡಾಯ್ ಎಲ್ಲ ಅಂತರ ತಗೊಂಡಿ. ಬಿಕಾಸ್ ಅದು ಲೀಸ್ದಾಗ ಇತ್ತು, 3 years ಮುಗೀತು ನಮ್ದು, ಹೊಳ್ ಕೊಡ್ಬೇಕು ಅವ್ರಿಗೆ. ಸೊ ನಾವು ಅನ್ಕೊಂಡ್ವಿ ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡೋಣ, ಎಸ್ ಯು ವಿ ತೊಗೊಳೋಣ ಅಂತ ಹೇಳಿ. ಆ್ಯಂಡ್ ವಿ ಆರ್ ಗೋಯಿಂಗ್ ವಿತ್ ಎಸ್ ಯು ವಿ. ಲೀಸ್ ಏನು ತೊಗೋವಲ್ವಿ ಈ ಸಲ, ವಿ ಆರ್ ಪರ್ಚೇಸಿಂಗ್ ಅದಲ್ಲ, ಅದಕ್ಕೆ ಲೋನ್ ಎಲ್ಲ ತೊಗೊಳತ್ತೀವಿ. ಫಿನಾನ್ಸ್ ಫಿನಾನ್ಸ್ ಮಾಡಿಸ್ಬೇಕು. ಫೈನಾನ್ಸ್ ಅನ್ನಂಗಿಲ್ಲ ಅಲ್ಲೇ, ಫಿನಾನ್ಸ್ ಅಂತಾರ. ಸೊ ಅದೆಲ್ಲ ಇವತ್ತು ಪ್ರೊಸೀಜರ್ ಐತಿ. ಆಮೇಲೆ ಟ್ಯೂಸ್ಡೇ ತೊಗೊಳತ್ತೇವಲ್ಲ ಕಾರ, ಟ್ಯೂಸ್ಡೇ ಬಂದು ತೊಗೋತೇವಿ. ಪ್ರಶಾಂತ್ ಸೂಟಿ ಹಾಕ್ಯಾರ ಟ್ಯೂಸ್ಡೇ, ಭಾಳ ದಿವಸ ಆದ್ಮೇಲೆ ಸೂಟಿ ಹಾಕ್ಯಾರ ಅವ್ರದ್ದು ಆಫೀಸ್, ಅಂದರೆ ರಜಾ ಹಾಕ್ಯಾರ. ಲೆಟ್ಸ್ ಸಿ, ಅದು ವ್ಲಾಗ್ ಮಾಡ್ತೀನಿ. ಮನೆಗೆ ತೊಗೊಂಡು ಹೋಗಿ ಪೂಜೆ ಎಲ್ಲ ಮಾಡ್ತೀವಿ ಅದು ಕಾರಿಗೆ. ಆ್ಯಂಡ್ ಇವತ್ತು ನಿಮ್ಗೆ ಜಸ್ಟ್ ಕಾರ್ ತೋರಿಸ್ತೀನಿ, ನಾನು ನೋಡಿಲ್ಲ. ಆ್ಯಂಡ್ ವಿ ಆರ್ ಟೇಕಿಂಗ್ ಅ ಬ್ಲ್ಯಾಕ್ ಕಲರ್ ಕಾರ್. ಬ್ಲ್ಯಾಕ್ ತೊಗೊಳತ್ತೀವಿ ಈ ಸಲ. ಲಾಸ್ಟ್ ಟೈಮ್ ಬ್ಲ್ಯಾಕ್ ತೊಗೊಳತ್ತಿದ್ವಿ, ಯಾಕೋ ಅನ್ನಿಸ್ತಾ ಫಸ್ಟ್ ಕಾರ್ ಬ್ಲ್ಯಾಕ್ ಬೇಡ, ರೆಡ್ ತೊಗೊಳೋಣ ಅಂತ ಹೇಳಿ ರೆಡ್ ತೊಗೊಂಡ್ವಿ. ನಿಮ್ಗೆ ಭಾಳ ಬಿಸಿಲು ಬೇಡ ಅದೇ ಬ್ಲ್ಯಾಕ್ ಕಲರ್ ಕಾರ್ ಅದ, ಕಿಯಾ ಸ್ಪೋರ್ಟಾಜ್ ಅಂತ, 5-seater. 5-seater, ಎಸ್. ಎಸ್ ಯು ವಿನ ಬಟ್ 5-seater ಐತಿ. ಗ್ಯಾಸ್ ಹೈಬ್ರಿಡ್ ತೊಗೋಬೇಕಂತ ಫಸ್ಟ್ ವಿಚಾರ ಮಾಡಿದ್ವಿ, ಆಮೇಲೆ ಅವರು ಅಂದ್ರೆ ಹೈಬ್ರಿಡ್ ಅಷ್ಟು ಯೂಸ್ ಆಗಂಗಿಲ್ಲ ನಿಮಗೆ ಅಂತ ಹೇಳಿ ಗ್ಯಾಸ್ ತೊಗೊಳತ್ತೀವಿ. ಬಿಸಿಲು ಭಾಳ ಐತಿ, ಒಳಗೆ ಹೋಗಿ ಒಳಗೆ ಹೋಗಿ ಕುಂದ್ರೂ ಎಸಿದಾಗ. ಸೊ ಫುಲ್ ಎಲ್ಲ ಕಿಯಾ ಕಾರ್ಸ್ ನಿಂತಾವೆಲ್ಲೇ. ಸೊ ದಿಸ್ ಇಸ್ ಆರ್ ಕಾರ್. ಫೈನಲ್ ಆಗಿ ಡಿಸೈಡ್ ಮಾಡೇವಿ, ಒಳಗೆ ಹೋಗೋಣ ನೋಡೋಣ. ಆ್ಯಂಡ್ ಇದ ಕಲರ್ ಬ್ಲ್ಯಾಕ್ ಕಲರ ಮಾಡೇವಿ, ಮಸ್ತ್ ರಾಯಲ್ ಕಾಣ್ತದೆ ಅಂತ ಹೇಳಿ. ದೆನ್ ಲೆಟ್ಸ್ ಸೀ. ಪ್ರಶಾಂತಿಗೆ ಇದು ಭಾಳ ಸೇರಿತ್ತಲ್ಲ, ಏನಂತಾರೆ ಇದಕ್ಕೆ? ಡಿಸ್ಪ್ಲೇ, ಸ್ಕ್ರೀನ್ ಡಿಸ್ಪ್ಲೇ ಭಾಳ ಮಸ್ತ್ ಐತಿ. ಅಂದ್ರೆ ಆನ್ ಮಾಡಿದ್ಮೇಲೆ ಇನ್ನೂ ಮಸ್ತ್ ಕಾಣ್ತದೆ ಆ್ಯಕ್ಚುಲಿ. ಆ್ಯಂಡ್ ಇದೆಲ್ಲ ಇಂಟೀರಿಯರ್ ಸೊ ನಾವು ಟೆಸ್ಟ್ ಡ್ರೈವ್ ಮಾಡಕ್ ಹೊಂಟೇವಿ. ಪ್ರಶಾಂತ್ ಇಸ್ ಡ್ರೈವಿಂಗ್, ನಾವು ಆಜು ಕುಂತೀನಿ. ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ಕಾರ್. ಆ್ಯಂಡ್ ಆಮೇಲೆ ಎಲ್ಲ ಫೀಚರ್ಸ್ ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗ್ದಾಗ. ಇಟ್ಸ್ ಕ್ವೈಟ್ ಗುಡ್. ಈಗ ಸ್ವಲ್ಪ ಟೆಸ್ಟ್ ಡ್ರೈವ್ ಮಾಡಿ ಬರ್ತೇವಿ, ಒಂದು 5-10 minutes ಮಾಡಿಕೊಂಡು ವಾಪಸ್ ಬಂದು ಅವ್ರ ಜೊತೆ ಎಲ್ಲ ಮಾತಾಡ್ಬೇಕು ಪ್ರೊಸೆಸ್. ಸೊ ಇದ ಡಿಸ್ಪ್ಲೇ ಹೇಳ್ತಿದ್ದಿದ್ದ ಆಗಳೆ, ಮಸ್ತ್ ಐತಿ ಡಿಸ್ಪ್ಲೇ, ಫುಲ್ ದೊಡ್ಡದೈತಿ. ಅದ ನಾವ್ ಸೆಡಾನ್ ದಾಗ ಕುಂತ್ ಕುಂತ್ ಫುಲ್ ಕೆಳಗ ಅನಸ್ತಿತ್ತ, ಇದು ಫುಲ್ ಮ್ಯಾಲ್ ಅನ್ಸಾತೈತಿ. ಹೈಟ್ ಭಾಳ ಐತಿ. ಇಲ್ಲೇ ಬಂದಿದ್ವಿ ನಾವು ಆಗಲೇ ಯುಗಾದಿ ಊಟ ಮಾಡಕ್ಕೆ, ಅದ್ರ ಅಪೋಸಿಟ್ ಕಾರ್ ಶೋರೂಮ್ ಇತ್ತು. ಸೊ ಅದಕ್ಕೆ ಎರಡೂ ಇವತ್ತ ಮುಗಿಸ್ಕೊಳೋಣ ಅಂತ ಹೇಳಿ ಮುಗಿಸ್ಕೊಂಡ್ವಿ. ಹೆಂಗೈತೆ ಹೊಡ್ಯಾಕೆಲ್ಲ? ಸ್ಮೂತ್ ಐತಿ. ಕಾರ್ ಕಾರ್ ಎಲ್ಲಿ ನೋಡಿ, ಕಾರ್ ಎಲ್ಲಿ ನೋಡ್ತೀರಿ ಅಲ್ಲಿ ಕಾರ್ ಫುಲ್. ಇದು ಕರ್ಕ್ಲ್ಯಾಂಡ್ ಫುಲ್ ಕಾರಿನ ಶೋರೂಮ್ಸ್ ಅದಾವಲ್ಲ ಅಲ್ಲಿ ಭಾಳ. ನಾವು ಹೋದ ಕಾರು ಕರ್ಕ್ಲ್ಯಾಂಡ್ದಾಗ ತೊಗೊಂಡಿದ್ವಿ, ಇಲ್ಲೇ ತೊಗೊಂಡಿದ್ವಿ ಹುಂಡಾಯ್ ಎಲ್ಲ ಅಂತರ.
ಇದನ್ನು ಕಾರ್ ಕ್ಲಾಂಡಾಗ ನೋಡತ್ತೆ. ಕಾರ್ 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 ಎಲ್ ನೋಡಿ ಕಾರ್. ಸೊ ಫೈನಲಿ ಪೇಪರ್ ವರ್ಕ್ ಎಲ್ಲ ಆತ, ಆಮೇಲೆ ಕಾರ್ ಸಿಕ್ತ ನಮಗ. ಬಟ್ ನಾವಂದ್ವಿ ಟ್ಯೂಸ್ಡೇ ತಗೋತೇವಿ ಕೀಸ್, ಬಂದ್ ತಗೊಂಡ್ ಹೋಗ್ತೇವಿ ಅಂತ. ಬಿಕಾಸ್ ಟ್ಯೂಸ್ಡೇ ಹನುಮ ಜಯಂತಿ ಐತಿ, ಚಲೋ ದಿನ ಐತಿ. ಸೊ ಚಲೋ ದಿನ ತಗೊಂಡ್ ಇವತ್ ಸಾಟರ್ಡೆ ಅಲ್ಲೇ ಸಂಡೇ ಮಂಡೇ ಇನ್ ಎರಡ್ ದಿವ್ಸ ಬಂದ್ ತಗೋತೇವಿ. ಅವ್ರು ಅನ್ಕೊಂಡಿದ್ರ ಎಲ್ಲ ಪೇಪರ್ ವರ್ಕ್ ಎಲ್ಲ ಆದ್ಮೇಲೆ ಅವ್ರ ಕೀಸ್ ಕೊಟ್ರು ನಮಗ. ನಾವಂದ್ವಿ ನಾವ್ ಇವತ್ ತಗೋವಲ್ವಿ, ಟ್ಯೂಸ್ಡೇ ಬಂದ್ ತಗೋತೇವಿ ಅಂತ ಹೇಳಿ. ಸೊ ಅವರು ಅಂದ್ರ ಏನ್ ಸ್ಪೆಷಲ್ ಡೇ ಏನ ಅಂತ ಕೇಳಿದ್ರ, ಯಾ ಇಟ್ಸ್ ಅ ಸ್ಪೆಷಲ್ ಡೇ ಫಾರ್ ಇಂಡಿಯನ್ಸ್ ಅಂದೆ. ಅಂಡ್ ಯಾ, ಸೊ ಟ್ಯೂಸ್ಡೇ ಬಂದು ತಗೊಂಡು ಪೂಜೆ ಮಾಡ್ಬೇಕ. ಮನ್ಯಾಗ ಪೂಜೆ ಮಾಡ್ತೇವಿ. ಲಾಸ್ಟ್ ಇಯರ್ ಲಾಸ್ಟ್ ಟೈಮು ಪ್ರಶಾಂತ್ ಪೂಜೆ ಮಾಡಿದ್ರ ಮನೆಗೆ ಹೋದ್ಮೇಲೆ ಪೂಜೆ ಎಲ್ಲ ಮಾಡಿ ಅಡ್ಡಾಡ್ಬೇಕು ಆ ಕಾರ್ದಾಗ. ಆ್ಯಂಡ್ ಈ ಕಾರ್ ಇವ್ರಿಗೆ ಹೊಳ್ಕೊಡತ್ತೇವಿ. ಸೊ ಯಾ, ಭಾಳ ಸುಸ್ತಾಗೈತಿ ನನಗಾರ. ಊಟ ಮಾಡಿ ಡೈರೆಕ್ಟ್ ಇಲ್ಲೇ ಬಂದಿದ್ವಿ. ಎಷ್ಟು ನಿದ್ದೆ ಅಂದ್ರೆ ಮಸ್ತ್ ಊಟ ಮಾಡೇವಿ, ಸ್ವೀಟ್ಸ್ ಎಲ್ಲ ತಿಂದೇವಿ, ಫುಲ್ ನಿದ್ದೆ ಜಗ ಆತಿತ್ತ. ನಾ ಕಾರ್ದಾಗ ಬಂದು ಒಂದು 15-20 minutes ಮಲ್ಕೊಂಡಿದ್ದೆ. ಪ್ರಶಾಂತ್ ಎಲ್ಲ ಪೇಪರ್ ವರ್ಕ್ ಮುಗಿಸಿದ್ರ. ಆ್ಯಂಡ್ ದೆನ್ ಈಗ ಹೋಗ್ಬೇಕ ವಾಪಸ್ ಮನೆಗೆ. ಆನ್ ದ ವೇ ಐಸ್ ಕ್ರೀಮ್ ತಿನ್ಬೇಕು ಅನ್ಸಾತಿತ್ತ ನಮ್ಮಿಬ್ಬರಿಗೂ. ಐಸ್ ಕ್ರೀಮ್ ತಿಂದ ಮನೆಗೆ ಹೋಗ್ತೇವಿ. ಆ್ಯಂಡ್ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವ್ಲಾಗ್. ನೆಕ್ಸ್ಟ್ ವ್ಲಾಗ್ದಾಗ ನಮ್ದು ಕಾರ್ ಇನ್ನೂ ಡೀಟೇಲ್ದಾಗ ತೋರಿಸ್ತೇನೆ, ನಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ ಅಕ್ಕಿಯಾ ಬಗ್ಗೆ. ಸೊ ಯಾ, ಅಂಟಿಲ್ ದನ್ ಸ್ಟೇ ಟ್ಯೂನ್ಡ್. ನೆಕ್ಸ್ಟ್ ವ್ಲಾಗ್ದಾಗ ಜಲ್ದಿ ಸಿಗೋಣ ಅಂತ ಅಲ್ಲಿ ತನಕ ಎಲ್ಲರೂ ಮಜಾ ಮಾಡ್ಕೊತೀರಿ. ಬೈ ಬೈ, ಟೇಕ್ ಕೇರ್ ಆಲ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ಸ್.